ಪ್ರಿಯ ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಗಳಲ್ಲಿ ನೀವು ಸಜೀವಿಗಳು ಮತ್ತು ನಿರ್ಜೀವಿಗಳು ಎನ್ನುವ ವಿಷಯದ ಕುರಿತು ತಿಳಿದಿದ್ದೀರಿ. ಈಗ ಪುನಃ ಪುನರಾವಲೋಕನ ಮಾಡೋಣ. ಹಾಗಾದರೆ ಸಜೀವಿಗಳೆಂದರೇನು? ಪರಿಸರದಲ್ಲಿ ಜೀವಿಸುವ ಎಲ್ಲ ಬಗೆಯ ಜೀವಿಗಳನ್ನು ಸಜೀವಿಗಳು ಎನ್ನುತ್ತಾರೆ. ಉದಾಹರಣೆಗೆ ಮಾನವ, ಪ್ರಾಣಿಗಳು, ಪಕ್ಷಿಗಳು, ಕೀಟಗಳು, ಸಸ್ಯಗಳು, ಜಲಚರಗಳು, ಬ್ಯಾಕ್ಟೀರಿಯಾಗಳು ಇತ್ಯಾದಿ. ನಿರ್ಜೀವಿಗಳೆಂದರೇನು? ಜೀವ ಇಲ್ಲದ ವಸ್ತುಗಳನ್ನು ನಿರ್ಜೀವಿಗಳೆನ್ನುವರು. ಅಂದರೆ ಪರಿಸರದಲ್ಲಿರುವ ಭೌತಿಕ ಮತ್ತು ರಾಸಾಯನಿಕ ವಸ್ತುಗಳು. ಉದಾಹರಣೆಗೆ ಗಾಳಿ, ನೀರು, ಮಣ್ಣು, ಬೆಳಕು, ಉಷ್ಣತೆ ಇತ್ಯಾದಿ. ಈ ಚಿತ್ರಗಳನ್ನು ಗಮನಿಸಿರಿ. ಇಲ್ಲಿ ಪಕ್ಷಿಗಳ ಚಿತ್ರ, ಮೋಡ ಮತ್ತು ಮಳೆಯನ್ನು ಸುರಿಸುವ ಚಿತ್ರ, ಹಾಗೆಯೇ ಮಣ್ಣಿನ ಚಿತ್ರ, ಮರಗಳ ಚಿತ್ರ, ಬೆಂಕಿ, ಸೂರ್ಯ, ತಾಪಮಾಪಕದ ಚಿತ್ರವಿದೆ. ಈ ಚಿತ್ರಗಳಲ್ಲಿ ಸಜೀವಿಗಳು ಮತ್ತು ನಿರ್ಜೀವಿಗಳು ಯಾವುವು ಎಂಬುದನ್ನು ಗುರುತಿಸಿ ಬರೆಯಿರಿ. ಈಗ ನಾವು ಜೀವಿಗಳು ಜೀವಿಸಲು ಅತೀ ಅಗತ್ಯ ವಸ್ತುಗಳು ಯಾವುವು ಎಂಬುದನ್ನು ತಿಳಿಯೋಣ. ಜೀವಿಗಳು ಜೀವಿಸಲು ಆಹಾರವನ್ನು ಹೊರತುಪಡಿಸಿದರೆ ಅತೀ ಅಗತ್ಯ ವಸ್ತುಗಳು ಗಾಳಿ, ನೀರು, ಮಣ್ಣು. ಭೂಗ್ರಹದಲ್ಲಿ ಮಾತ್ರ ಜೀವಿಗಳು ವಾಸಿಸಲು ಅಗತ್ಯ ವಸ್ತುಗಳಿವೆ. ಗಾಳಿ ಅನಿಲಗಳ ಮಿಶ್ರಣ. ಗಾಳಿಯಲ್ಲಿರುವ ಆಮ್ಲಜನಕ ಜೀವಿಗಳ ಉಸಿರಾಟಕ್ಕೆ ಅಗತ್ಯ. ಇಂಗಾಲದ ಡೈಆಕ್ಸೈಡ್ ಸಸ್ಯಗಳಿಗೆ ಆಹಾರ ತಯಾರಿಸಲು ಅಗತ್ಯ. ನೈಟ್ರೋಜನ್ ಸಸ್ಯಗಳಿಗೆ ಅತ್ಯವಶ್ಯಕ. ಮಾನ್ಸೂನ್ ಮಾರುತಗಳು ಮಳೆಯನ್ನು ತರುತ್ತವೆ. ಹೆಚ್ಚುತ್ತಿರುವ ವಾಯುಮಾಲಿನ್ಯವನ್ನು ನಾವು ತಡೆಗಟ್ಟಲೇಬೇಕು. ಇನ್ನು ನೀರಿನ ಬಗ್ಗೆ ಹೇಳಬೇಕೆಂದರೆ ನೀರನ್ನು ಜೀವಜಲ ಎನ್ನುತ್ತಾರೆ. ಎಲ್ಲ ಜೀವಿಗಳಿಗೂ ನೀರು ಅಗತ್ಯ. ಸಾಗರ, ಸಮುದ್ರ, ನದಿ, ಸರೋವರ ಇತ್ಯಾದಿ ನೀರಿನ ಮೂಲಗಳಾಗಿವೆ. ಭೂಮಿಯು 71% ಭಾಗ ನೀರಿನಿಂದ ಆವರಿಸಿದೆಯಾದರೂ ಅದರಲ್ಲಿ 97% ನೀರು ಸಾಗರದ್ದೇ. ಅದು ಉಪ್ಪು ನೀರಾಗಿದೆ. ಕುಡಿಯಲು ಯೋಗ್ಯವಾದ ನೀರು ಕೇವಲ 3% ಇದೆ. ಕಾರಣ, ನೀರು ಅಮೂಲ್ಯ. ನೀರನ್ನು ಪೋಲು ಮಾಡುವುದಾಗಲಿ ಮಲಿನ ಮಾಡುವುದಾಗಲಿ ಮಾಡಬಾರದು. ಇನ್ನು ಮಣ್ಣು. ನಮ್ಮ ವಾಸ ಮಣ್ಣಿನ ಮೇಲೆಯೇ ಇದೆ. ಸಸ್ಯಗಳಿಗೆ ಆಧಾರವೇ ಮಣ್ಣು. ಮಣ್ಣಿನಲ್ಲಿ ಖನಿಜಾಂಶವಿದೆ. ಮಣ್ಣಿನಲ್ಲಿ ಅದಿರುಗಳು ದೊರೆಯುತ್ತವೆ. ಶಿಲೆಗಳ ಶಿಥಿಲೀಕರಣದಿಂದ ಮಣ್ಣು ಉಂಟಾಗುತ್ತದೆ. ಇದು ನೀರನ್ನು ಹಿಡಿದಿಡುತ್ತದೆ. ಮಣ್ಣು ಸಹ ಮಲಿನಗೊಳ್ಳುತ್ತಿದೆ. ಅದನ್ನು ತಡೆಗಟ್ಟಬೇಕು. ಜೀವಿಗಳು ಗಾಳಿ, ಮಣ್ಣು, ನೀರಿನಂತಹ ಅನೇಕ ನಿರ್ಜೀವ ವಸ್ತುಗಳನ್ನು ಅವಲಂಬಿಸಿವೆ. ಗಾಳಿ, ಮಣ್ಣು ಮತ್ತು ನೀರು, ಹಾಗೆಯೇ ಜೀವಿಗಳಿರುವ ಈ ಚಿತ್ರವನ್ನು ಸೂಕ್ಷ್ಮವಾಗಿ ನೋಡಿರಿ. ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಈ 5 ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ.